ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ. ಸೊ ಈಗ ಅದ್ಭುತವಾದಂತ ಗುಡ್ ನ್ಯೂಸ್ ಶೌರ್ಯ ಕೊಟ್ಟಿದ್ದಾನೆ. ಸೊ ಏನಿದು ಅಂತ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಚಾರ ಏನಪ್ಪ ಅಂದ್ರೆ ಇದೀಗ ಶೌರ್ಯ ಒಂದು ಅದ್ಭುತ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾನೆ. ಅದುವೇ ತಾನು ಹೀರೋಗೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡುವುದಾಗಿ ಇದನ್ನ ವಿಚಾರ ಬಂದ್ರೆ ಅವ್ರ ಹತ್ರ ತಿಳಿಸಿದ್ದಾನೆ. ನಾನು ಕೂಡ ತುಂಬಾನೇ ಶ್ರಮ ಪಟ್ಟು ಆಕ್ಟಿಂಗ್ ಅನ್ನ ಕಲಿತೀನಿ, ನಾನು ಕೂಡ ದೊಡ್ಡವನಾದ ಮೇಲೆ ಹೀರೋ ಆಗ್ತೀನಿ, ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತೀನಿ. ಸೊ ಈಗಂದು ಹೇಳಿದ ತಕ್ಷಣ ವಿಚಾರ ಗೋಬ್ರಿಗೂ ಕೂಡ ತುಂಬಾನೇ ಖುಷಿಯಾಗಿದೆ. ಸೊ ಕಾರಣ ಏನಪ್ಪ ಅಂದ್ರೆ ವಿಚಾರ ಗೋಬ್ರ ಮಗ ಚಿಕ್ಕ ವಯಸ್ಸಿನಿಂದಲೂ ಕೂಡ ನಟನೆಯನ್ನ ನೋಡ್ಕೊಂಡು ಬಂದಿದ್ದಾನೆ. ಅಂದ್ರೆ ತಂದೆ ಆಗಿರ್ಬೋದು, ಚಿಕ್ಕಪ್ಪ ಆಗಿರ್ಬೋದು, ಜೊತೆಗೆ ರಾಜ್ ಕುಟುಂಬದವರಾಗಿರ್ಬೋದು, ಶಿವಣ್ಣ ರಾಘಣ್ಣ ಅಪ್ಪು ಎಲ್ಲರ ಒಂದು ನಟನೆಯನ್ನ ನೋಡ್ಕೊಂಡು ಬೆಳೆದು ಬಂದಂತ. ಸೊ ಹೀಗಾಗಿ ಅವನಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು, ನಟನೆ ಮೇಲೆ ಬಹಳಷ್ಟು ಆಸಕ್ತಿ ಇದೆ. ಸೊ ಅದಕ್ಕೋಸ್ಕರನೇ ಸ್ಪಂದನ ಅವರು ಮಗ ಶೌರ್ಯನನ್ನ ಆಕ್ಟಿಂಗ್ ಕ್ಲಾಸ್ಗೆ ಈಗಲಿಂದನೇ ಸೇರಿಸಿದ್ದಾರೆ. ದೊಡ್ಡ ನಿರ್ದೇಶಕರಾಗಿರುವಂತ ನಾಗಾಭರಣ ಅವರ ಹತ್ರನೇ ಇವರು ಕಲಿತಾ ಇರೋದು, ಅಂದ್ರೆ ಶೌರ್ಯ ಕಲಿತಾ ಇರೋದು. ಈಗಲಿಂದನೇ ಆಕ್ಟಿಂಗ್ ಕ್ಲಾಸ್, ವೀಕೆಂಡ್ ನಲ್ಲಿ ಆಕ್ಟಿಂಗ್ ಕ್ಲಾಸ್ ಇರುತ್ತೆ, ಎಲ್ಲವನ್ನೂ ಕೂಡ ತರಬೇತಿಗಳನ್ನು ಈಗಲಿಂದನೇ ಪಡೆದುಕೊಳ್ತಿದ್ದಾನೆ. ಕಂಪ್ಲೀಟ್ ಆಗಿ ವಿದ್ಯಾಭ್ಯಾಸ ಎಲ್ಲವೂ ಕೂಡ ಮುಗಿಸ್ಕೊಂಡ ಬಳಿಕ ಆಕ್ಟಿಂಗ್ ಎಂಟ್ರಿ ಕೊಡ್ತಾರೆ, ಸ್ಯಾಂಡಲ್ವುಡ್ಗೆ ಗ್ರ್ಯಾಂಡ್ ಎಂಟ್ರಿ ಸಿಕ್ಕೇ ಸಿಗುತ್ತೆ. ವಿಚಾರಕ್ ಬೇಂದ್ರ ಅವರು ಕೂಡ ತುಂಬಾನೇ ಸಪೋರ್ಟ್ ಮಾಡುವುದಾಗಿ ತಿಳಿಸಿದ್ದಾರೆ. ಮಗನ ಈ ಒಂದು ಕಾನ್ಫಿಡೆನ್ಸ್ ನೋಡಿ ಮೆಚ್ಚಿಕೊಂಡಿದ್ದಾರೆ ವಿಚಾರಕ್ಕೂ. ಇದ್ರ ಬಗ್ಗೆ ನೀವೇನಂತೀರ, ನಿಮ್ಮ ಒಂದು ಅನಿಸಿಕೆ ನಾನು ಮಿಸ್ ಮಾಡದೆ ತಿಳಿಸಿ. ದೊಡ್ಡವನಾದ ಮೇಲೆ ಶೌರ್ಯ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡೋದು ಖಚಿತ ಅಂತಾನೆ ಹೇಳ್ಬೋದು.